ವ್ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರ ವರ್ತನಾಭಿಸ್ತನಭರ ನಮಿತ ಶುಭ್ರ ವಸ್ತ್ರೋತ್ತರೀಯ ಲಕ್ಷ್ಮೀರ್ ದಿವ್ಯೈರ್ ಗಜೇಂದ್ರೈರ್ ಮಣಿಗಣ ಖಚಿತೈ ಸ್ಥಾಪಿತ ಹೇಮಕುಂಭೀ ನಿತ್ಯಂ ಸಾ ಪದ್ಮಹತ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮಸ್ತುತೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಶ್ರೀ ಗುರುಭ್ಯೋ ನಮಃ. ಅಧ್ಯಾತ್ಮ ಬಂಧುಗಳೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನಗೆ ವರ್ಷದ ದ್ವಾದಶ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಅತ್ಯಂತ ಪ್ರಿಯ ಎಂದು ಹೇಳಿದ್ದಾನೆ. ಮಾಸೇಷು ಮಾರ್ಗಶೀರ್ಷೋಸ್ಮಿ ಎಂದು ಮಾರ್ಗಶೀರ್ಷ ಮಾಸದ ವೈಶಿಷ್ಟ್ಯವನ್ನ, ಇದರಲ್ಲಿ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಪ್ರಾಪ್ತಿಯನ್ನ ಭಗವಂತ ಸೂಚಿಸಿದ್ದಾನೆ. ಇನ್ನು ವಿಶೇಷ ಮಹತ್ವವನ್ನು ಪಡೆದ ಸೌರಮಾಸವಾದ ಧನುರ್ಮಾಸವೂ ಸಹ ಮಾಸಾರ್ಧದಲ್ಲಿ ಪ್ರಾರಂಭವಾಗಿ ಜನವರಿ 14ರವರೆಗೆ ಇರುವುದರಿಂದ ಚಾಂದ್ರಮಾಸ ಹಾಗೆಯೇ ಸೌರಮಾಸ ಪ್ರಕಾರವೂ ಇದು ಭಗವತ್ ಪ್ರೀತಿಕಾರಕವಾದ ವ್ರತ ಪೂಜೆ ಸಾಧನೆ ಜಪ ತಪ ಅನುಷ್ಠಾನಗಳಿಗೆ ವಿಶೇಷ ಪವಿತ್ರ ಸಮಯವಾಗಿದೆ. ಬೇರೆಲ್ಲ ಸಂದರ್ಭಗಳಲ್ಲಿ ಲಕ್ಷ್ಮೀದೇವಿಗೆ ಶುಕ್ರವಾರ ಅಥವಾ ಮಂಗಳವಾರದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದಾದರೆ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರ ಅತ್ಯಂತ ಶ್ರೇಷ್ಠವೆಂದು ಪುರಾಣ ಶಾಸ್ತ್ರಗಳ ಅಭಿಮತವಾಗಿದೆ. ಅಂತಹ ಪವಿತ್ರವಾದ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯ ಸರಳವಾದ ವಿಧಾನವನ್ನು, ಪೂಜೆಯ ಮುಹೂರ್ತ, ಸಮಯ, ಮಾರ್ಗಶಿರ ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ, ಈ ವರ್ಷ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಗುರುವಾರಗಳು ಸಿಗುತ್ತವೆ, ಲಕ್ಷ್ಮೀ ಪೂಜೆಗೆ ಯಾವ ಪ್ರಸಾದ ನೈವೇದ್ಯ ಪತ್ರ ಪುಷ್ಪಗಳನ್ನು ಅರ್ಪಿಸಬಹುದು ಎಂಬುದರ ಬಗೆಗಿನ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ವೀಕ್ಷಕರೇ, ತಾವು ವಿಶ್ವನಾಥ್ ಭಟ್ ಎಂಬ ನನ್ನ ಚಾನಲ್ಗೆ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂಬೈ ಬೆಂಗಳೂರು ಜ್ಯೋತಿಷ್ಯ ವಾಸ್ತು ಕಾರ್ಯಾಲಯವನ್ನು ಸಂಪರ್ಕಿಸ ಬಯಸುವವರು 9820118612 ಅಥವಾ 6361335709ಗೆ ಕರೆ ಮಾಡಬಹುದಾಗಿದೆ. ಶ್ರೋತೃಗಳೇ, ಲಕ್ಷ್ಮೀನಾರಾಯಣರಿಗೆ ಹಾಗೂ ಸರ್ವ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಮಾರ್ಗಶಿರ ಮಾಸದ ಈ ಸಂದರ್ಭದಲ್ಲಿ ಧನುರ್ಮಾಸವೂ ಕೂಡ ಬರುವುದರಿಂದ ಮದುವೆ ಉಪನಯನಾದಿ ಶುಭ ಕಾರ್ಯಗಳು ವಿಶೇಷವಾಗಿ ಇಲ್ಲದಿದ್ದರೂ ಜಪ ತಪ ಅನುಷ್ಠಾನಕ್ಕೆ ವಿಶೇಷ ಫಲವನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ತೀರ್ಥಕ್ಷೇತ್ರ ಸಂದರ್ಶನ, ಪುಣ್ಯ ನದಿ ಸ್ನಾನ, ಗೋ ತುಳಸಿ ಆರಾಧನೆಯೊಂದಿಗೆ ಈ ಮಾಸದ ಗುರುವಾರದಂದು ವಿಶೇಷವಾದ ಲಕ್ಷ್ಮೀ ಪೂಜೆಯನ್ನು ವ್ರತವನ್ನು ಸುಮಂಗಲ್ಯರು ಭಕ್ತರು ಶ್ರದ್ಧಾಭಕ್ತಿಯಿಂದ ನಡೆಸಿದರೆ ಮನೆಯಲ್ಲಿ ಧನಕನಕ ಸಮೃದ್ಧಿಯು, ವಾಸ್ತುವೃದ್ಧಿಯು, ಎಲ್ಲ ರೀತಿಯ ರೋಗ ಚಿಂತೆ ಸಂಕಟಗಳ ನಿವಾರಣೆಯೊಂದಿಗೆ ಇಡೀ ಕುಟುಂಬದಲ್ಲಿ ಶ್ರೇಯಸ್ಸು ಶಾಂತಿ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ. ಚಾಂದ್ರಮಾಸಗಳಲ್ಲೇ ಶ್ರೇಷ್ಠವಾದ ಈ ಮಾರ್ಗಶೀರ್ಷ ಮಾಸವು 2021 ಡಿಸೆಂಬರ್ 5 ಭಾನುವಾರದಂದು ಪ್ರಾರಂಭವಾಗಿ 2022 ಜನವರಿ 2 ಭಾನುವಾರದವರೆಗೆ ಇರುತ್ತದೆ. ಇದರಲ್ಲಿ ಒಟ್ಟು 4 ಗುರುವಾರಗಳು ನಮಗೆ ಪೂಜೆ ಲಕ್ಷ್ಮೀ ವ್ರತಕ್ಕೆ ಸಿಗುತ್ತವೆ. ಡಿಸೆಂಬರ್ 9 ಮೊದಲ ಗುರುವಾರ ಸುಬ್ರಹ್ಮಣ್ಯ ಷಷ್ಠಿಯೂ ಆಗಿದೆ. ಅದರಿಂದ ಇವತ್ತು ಸುಬ್ರಹ್ಮಣ್ಯ ದೇವರ ನಾಗದೇವರ ಪೂಜೆಯನ್ನು ಒಟ್ಟಿಗೆ ನಡೆಸಬೇಕು. ಡಿಸೆಂಬರ್ 16 ಗುರುವಾರ ಧನುರ್ಮಾಸ ಪೂಜೆಯ ಆರಂಭ ದಿನವಾದ್ದರಿಂದ ಇವತ್ತು ಕೂಡ ವಿಶೇಷವಾದ ಲಕ್ಷ್ಮೀನಾರಾಯಣರ ಪೂಜೆ ನಡೆಸಬೇಕು. ಡಿಸೆಂಬರ್ 23 ಗುರುವಾರ, ಹಾಗೆಯೇ ಡಿಸೆಂಬರ್ 30 ಗುರುವಾರ, ಇಂದು ಮಾತ್ರ ಏಕಾದಶಿ ಆದ್ದರಿಂದ ಉಪವಾಸವಿರುವುದರಿಂದ ಪ್ರಸಾದವನ್ನು ನೈವೇದ್ಯವನ್ನು ಕೇವಲ ಫಲವಸ್ತು ಹಾಲು ಹಣ್ಣನ್ನು ಮಾತ್ರ ಸಮರ್ಪಿಸಬೇಕು. ಕೊನೆಯ ಗುರುವಾರ ಆದ್ದರಿಂದ ಮರುದಿನ ಶುಕ್ರವಾರ ದ್ವಾದಶಿಯಂದು ಬೆಳಿಗ್ಗೆ ಪೂಜೆಯನ್ನು ನಡೆಸಿ ಲಕ್ಷ್ಮೀನಾರಾಯಣರನ್ನ ಅರ್ಚನೆ ಮಾಡಿ ನೈವೇದ್ಯಾದಿಗಳನ್ನು ಸಮರ್ಪಿಸಿ ವ್ರತವನ್ನು ಸಮಾಪ್ತಿಗೊಳಿಸಬೇಕು. ಶುಕ್ರವಾರ ಕಲಶ ವಿಸರ್ಜನೆ ಆಗದ ಕಾರಣ 2022 ಜನವರಿ 1 ಶನಿವಾರದಂದು ವಿಸರ್ಜನೆಯನ್ನು ಮಾಡಿದರೆ ಉತ್ತಮ. ಈ ಮಾರ್ಗಶಿರ ಮಾಸದೊಂದಿಗೆ ಸೌರಮಾಸವಾದ ಧನುರ್ಮಾಸವೂ ಇರುವುದರಿಂದ ಒಟ್ಟಿಗೆ ಧನುರ್ಮಾಸ ಪೂಜೆಯನ್ನು ಈ 4 ಗುರುವಾರಗಳಲ್ಲಿ ನಮಗೆ ವಿಶೇಷವಾಗಿ ನಡೆಸಬಹುದು. ಧನುರ್ಮಾಸದಲ್ಲಿ ಪೂರ್ಣವಾಗಿ 1 ತಿಂಗಳಲ್ಲಿ ದೇವರ ಪೂಜೆಯನ್ನು ನಡೆಸಲಿಕ್ಕೆ ಅಶಕ್ಯವಾದವರು ಈ 4 ಗುರುವಾರಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಸಿದರೆ ಧನುರ್ಮಾಸ ಪೂಜೆಯ ಫಲವೂ ಕೂಡ ಒಟ್ಟಿಗೆ ಪ್ರಾಪ್ತಿಯಾಗುತ್ತವೆ. ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವ್ರತ ಪೂಜೆಯನ್ನು ಮಾಡುವ ಸದ್ಭಕ್ತರು ಸುಮಂಗಲಿಯರು ಸ್ಕಾಂದ ಪುರಾಣದಲ್ಲಿ ಹೇಳಿದ ಹಾಗೆ
ಉಶಸಿ ಉತ್ಥಾಯ ಯೋ ಮರ್ತ್ಯಃ ಸ್ನಾನಂ ಪೂಜಾಂಚ ಕಾರಯೇತ್ ಎಂದಂತೆ, ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದ ಉಷಕಾಲದಲ್ಲಿ ಅರುಣೋದಯದಲ್ಲಿ ಅಂದರೆ ಬೆಳಿಗ್ಗೆ 4:30-6 ಒಳಗೆ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ನಡೆಸಿ ಲಕ್ಷ್ಮೀ ಪೂಜೆಗೆ ಬೇಕಾದ ಎಲ್ಲ ಮಂಗಲ ದ್ರವ್ಯಗಳನ್ನು ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ಸಮೇತವಾಗಿ ದಂಪತಿಗಳು ಪೂಜೆ ನಡೆಸಿದರೆ ವಿಶೇಷ ಫಲ, ಇಲ್ಲವಾದರೆ ಒಬ್ಬರಾದರೂ ಕೂಡ ಸುಮಂಗಲ್ಯರು ಮಹಿಳೆಯರು ಗುರುಗಳ ಪತಿಯ ಅನುಮತಿಯ ಆಶೀರ್ವಾದದೊಂದಿಗೆ ಪೂಜೆ ನಡೆಸಬಹುದಾಗಿದೆ. ಒಂದು ವೇಳೆ ಬೆಳಿಗ್ಗೆ ಪೂಜೆ ನಡೆಸಲಾಗದ ಪಕ್ಷದಲ್ಲಿ ಸಂಜೆ ಗೋಧೂಳಿ ಲಗ್ನದಲ್ಲಿಯೂ 5:00-6:30 ಸಮಯದಲ್ಲಿಯೂ ಕೂಡ ನಡೆಸಬಹುದಾಗಿದೆ. 4 ಗುರುವಾರಗಳ ಮಧ್ಯದಲ್ಲಿ ತಿಂಗಳ ಮೈಲಿಗೆ ಇತ್ಯಾದಿ ಬಂದರೆ ಅಥವಾ ಯಾವುದೇ ಸೂತಕಾದಿಗಳು ಬಂದರೆ ಆ ಗುರುವಾರವನ್ನು ಬಿಟ್ಟು ಬೇರೆಲ್ಲ ಗುರುವಾರಗಳನ್ನು ನಡೆಸಿದರೂ ಕೂಡ 4 ಗುರುವಾರಗಳ ಲಕ್ಷ್ಮೀ ಪೂಜೆ ವ್ರತದ ಮಾಡಿರತಕ್ಕಂಥ ಪುಣ್ಯ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತವೆ. ಗುರುವಾರದಂದು ಬೆಳಿಗ್ಗೆ ಮನೆಯ ಸುತ್ತಮುತ್ತ ಆವರಣವನ್ನು ಗೋಮೂತ್ರ ಗೋಮಯಾದಿಗಳಿಂದ ಶುದ್ಧೀಕರಿಸಿ ರಂಗೋಲಿಯನ್ನು ಬರೆದು ಮಾವಿನ ಎಲೆ ತೋರಣಗಳಿಂದ ಅಲಂಕರಿಸಿ ಹೊಸ್ತಿಲು ಪೂಜೆಯನ್ನು ಗೋ ತುಳಸಿ ಪೂಜೆಯನ್ನು ನಡೆಸಿ ಲಕ್ಷ್ಮೀ ಪೂಜೆಗೆ ಬೇಕಾದ ಪೊಂಗಲ್ ನೈವೇದ್ಯ ಅಥವಾ ಹೆಸರುಬೇಳೆ ಹುಗ್ಗಿ ಹಾಲು ಪಾಯಸ ದನದ ತುಪ್ಪ ದನದ ಹಾಲು ಫಲವಸ್ತುಗಳು ಎಲೆ ಅಡಿಕೆ ಲಕ್ಷ್ಮೀ ದೇವಿಗೆ ಅತಿಪ್ರಿಯವಾದ ಕಮಲದ ಹೂ ಸಂಪಿಗೆ ಜಾಜಿ ಸೇವಂತಿಗೆ ತುಳಸಿ ದೂರ್ವ ಬಿಲ್ಲುಪತ್ರೆಗಳನ್ನು ಕಲಶಕ್ಕೆ ತಾಮ್ರ ಅಥವಾ ಹಿತ್ತಾಳಿ ಅಥವಾ ಬೆಳ್ಳಿಯ ತಂಬಿಗೆ ಲಕ್ಷ್ಮೀನಾರಾಯಣರ ಗಣೇಶನ ಕುಲದೇವರ ಫೋಟೋ ಅಥವಾ ಬೆಳ್ಳಿಯ ಪಂಚಲೋಹದ ಪ್ರತಿಮೆಗಳನ್ನು ಸಿದ್ಧ ಮಾಡಿಕೊಂಡಿರಬೇಕು. ಮೊದಲು ಆಚಮನೆ ಮಾಡಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಮಾರ್ಗಶಿರ ಗುರುವಾರ ಲಕ್ಷ್ಮೀವ್ರತ ಪೂಜಾಖ್ಯಂ ಕರ್ಮಕರಿಷ್ಯೆ ಎಂದು ತುಳಸಿ ನೀರನ್ನು ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು. ಆನಂತರ ಶಂಖ ಪೂಜೆ ಪೀಠ ಪೂಜೆ ಗೊತ್ತಿದ್ದರೆ ನಡೆಸಿ ಕಲಶ ಪ್ರತಿಷ್ಠೆಯನ್ನು ಮಾಡಿಕೊಳ್ಳಬೇಕು. ಲಕ್ಷ್ಮೀನಾರಾಯಣ ದೇವರ ಹಾಗೂ ಗಣಪತಿ ದೇವರ ಫೋಟೋ ಅಥವಾ ಪ್ರತಿಮೆಗಳನ್ನು ಅಲಂಕೃತವಾದ ಮಂಟಪದ ಮೇಲಿಟ್ಟು ಆ ಮಂಟಪದ ಮೇಲೆ ಒಂದು ಹೊಸ ಮಣೆಯನ್ನು ಪದ್ಮಚಿಹ್ನೆಯ ರಂಗೋಲಿಯನ್ನು ಬರೆದು ಇಡಬೇಕು. ಆ ಮಣೆಯ ಮೇಲೆ 2 ಬಾಳೆಎಲೆಯಲ್ಲಿ 1 ಸೇರಿನಷ್ಟು ಅಕ್ಕಿಯನ್ನು ಹಾಕಿದ ಹರಿವಾಣವನ್ನು ಇಟ್ಟು ಅದರಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಕಲಶದಲ್ಲಿ ಶುದ್ಧ ನೀರು ಗಂಗಾಜಲವಿದ್ದರೆ ಅದನ್ನು ಗಂಧ ಚಂದನ ಕುಂಕುಮ ಅರಶಿನ ಹೂ ತುಳಸಿ ಪಚ್ಚೆ ಕರ್ಪೂರ ಅಕ್ಷತೆ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಹಾಕಿ ಅದರೊಳಗೆ ಮಾವಿನ ಎಲೆ ಅಶ್ವತ್ಥದ ಎಲೆಗಳನ್ನು ಅಥವಾ 5 ವೀಳ್ಯದೆಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಅಕ್ಕಿಯ ಮೇಲೆ ಅದನ್ನಿಟ್ಟು ಅದರ ಮೇಲೆ ಕೆಂಪು ರವಕೆ ಗಣ 1 ಬಿಳಿ ಶಾಲು ಅಥವಾ ಪಂಚೆಯನ್ನು ಇಟ್ಟು ಲಕ್ಷ್ಮಿಯ ಮುಖವಾಡವಿದ್ದರೆ ಅದನ್ನು ಇಟ್ಟು ಲಕ್ಷ್ಮೀನಾರಾಯಣರನ್ನ ಅಲಂಕರಿಸಿ ಆವಾಹನೆ ಮಾಡಿಕೊಳ್ಳಬೇಕು. ಶ್ರೀ ಲಕ್ಷ್ಮೀನಾರಾಯಣಾಭ್ಯಂ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ಕಲಶ ಮಧ್ಯೆ ಅವಾಹಯಾಮಿ ಎಂದು ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಆವಾಹನೆ ಮಾಡಿದ ನಂತರ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ನಡೆಸಬೇಕು. ಅರ್ಚನೆಗೆ ಮೊದಲು ಕೇಶವಾದಿ ದ್ವಾದಶನಾಮಗಳಿಂದ ತುಳಸಿ ದಳದಿಂದ ಅರ್ಚಿಸಬೇಕು. ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ. ಇವೇ ಆ ಕೇಶವಾದಿ ದ್ವಾದಶನಾಮಗಳು. ಇನ್ನು ಈ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಅತಿಪ್ರಿಯವಾದ ದ್ವಾದಶನಾಮಗಳಿಂದ ಅರ್ಚಿಸಬೇಕು. ಶ್ರೀದೇವ್ಯೈ ನಮಃ ಅಮೃತೋದ್ಭವಾಯೈ ನಮಃ ಕಮಲಾಯೈ ನಮಃ ಲೋಕಸುಂದರ್ಯೈ ನಮಃ ವಿಷ್ಣುಪತ್ನೀ ನಮಃ ವೈಷ್ಣವ್ಯೈ ನಮಃ ವರಾರೋಹಾಯೈ ನಮಃ ಹರಿಪ್ರಿಯಾಯೈ ನಮಃ ಶಾರ್ಣ್ಯನ್ಯೈ ನಮಃ ದೇವದೇವಿಕಾಯೈ ನಮಃ ಸರ್ವಲೋಕಜನನ್ಯೈ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ದ್ವಾದಶನಾಮಗಳಿಂದ ಕಮಲ ಸಂಪಿಗೆ ಇತ್ಯಾದಿ ಪರಿಮಳದ ಹೂಗಳಿಂದ ಅರ್ಚಿಸಬೇಕು. ಇನ್ನು ಲಕ್ಷ್ಮೀ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಪಾರಾಯಣಗಳಿಂದ ನಿಮಗೆ ಗೊತ್ತಿರುವ ಮಂತ್ರಗಳಿಂದಲೂ ವಿಶೇಷವಾಗಿ ಅರ್ಚನೆ ಜಪ ಪಾರಾಯಣಾದಿಗಳನ್ನು ನಡೆಸಬಹುದು. ಅರ್ಚನೆಯ ನಂತರ ಪೊಂಗಲ್ ಹೆಸರುಬೇಳೆಯ ಹುಗ್ಗಿ ನೈವೇದ್ಯವನ್ನು ಫಲವಸ್ತುಗಳು ಹಾಲು ಹಾಲು ಪಾಯಸ ಎಲೆ ಅಡಿಕೆ ಇತ್ಯಾದಿಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಮಂಗಳಾರತಿಯನ್ನು ಕುಂಕುಮಾರತಿಯನ್ನು ಬೆಳಗಬೇಕು. ಮಂಗಳಾರತಿಯ ನಂತರ ಎದ್ದು ನಿಂತು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಮಸ್ತೆಯಸ್ತು ಮಹಾಮಾಯೇ
ಶ್ರೀಪೀಠೇ ಸ್ವಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂದು ಹೇಳಿ ಪ್ರಾರ್ಥನೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಬೇಕು. ಆನಂತರ ಕಲಶವನ್ನು ಆ ದಿನವೇ ಸಂಜೆ ಸೂರ್ಯಾಸ್ತದ ನಂತರ ವಿಸರ್ಜನೆ ಮಾಡಬಹುದು. ಇಲ್ಲವಾದರೆ ಮರುದಿನ ಶುಕ್ರವಾರ ನಡೆಸದೆ ಶನಿವಾರದಂದು ಬೆಳಿಗ್ಗೆ ನಡೆಸಿ ಕಲಶದ ನೀರನ್ನು ಮನೆಗೆ ಸುತ್ತಮುತ್ತ ಎಲ್ಲರಿಗೂ ಪ್ರೋಕ್ಷಿಸಿ ಶುದ್ಧ ಸ್ಥಳದಲ್ಲಿ ಚೆಲ್ಲಬೇಕು. ಈ ಲಕ್ಷ್ಮೀ ವ್ರತ ಪೂಜೆಯಾದ ನಂತರ ಗುರುದಕ್ಷಿಣೆ, ಸುಮಂಗಲಿಯರಿಗೆ ಬಾಗಿನ, ಶ್ರೇಷ್ಠ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ಯಥಾಶಕ್ತಿ ನಡೆಸಿದರೆ ಅತ್ಯುತ್ತಮ ಫಲವಿದೆ. ಕೊನೆಗೆ ಅನೇನ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜಾ ವ್ರತಕರಣೇನ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಎಂದು ಕೃಷ್ಣಾರ್ಪಣ ಮಾಡಿಕೊಳ್ಳಬೇಕು. ಹೀಗೆ ಮಾರ್ಗಶಿರ ಮಾಸ ಗುರುವಾರದ ಲಕ್ಷ್ಮೀ ಪೂಜೆಯಿಂದ ಮಕ್ಕಳಾಗದವರಿಗೆ ಸಂತಾನ ಭಾಗ್ಯವು, ಮನೆಯಲ್ಲಿಯೂ ಸಕಾಲದಲ್ಲಿ ಯಾರಿಗೆ ಮದುವೆ ಆಗದಿದ್ದರೆ ಶೀಘ್ರ ವಿವಾಹ ಯೋಗವು, ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವು, ಸೌಭಾಗ್ಯ ಸಂತೋಷಗಳು, ವಿಶೇಷ ಆರೋಗ್ಯ ಸಂಪತ್ತು ಐಶ್ವರ್ಯಗಳು ಲಕ್ಷ್ಮೀನಾರಾಯಣರ ಅನುಗ್ರಹ ವಿಶೇಷದಿಂದ ಲಭಿಸುತ್ತವೆ ಎಂಬುದು ಅನೇಕ ಪುರಾಣಗಳ ಇಂಗಿತವಾಗಿದೆ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಲೋಕಾಸ್ತಮಸ್ತಾಃ ಸುಖಿನೋ ಭವಂತು.